ನಾನು ಒಳಾಲಿನಲ್ಲಿ ಕಳೆದ ನನ್ನ ಹರೆಯ ಕಾಲದ ನೆನಪುಗಳಲ್ಲಿ ಈಗಲೂ ನನಗೆ ಅಚ್ಚರಿಯಾಗಿ ಕಾಡುತ್ತಾ ಇರುವುದು ರಹೀಮ್ನ ಒಬೇರಾಯನ ಕಾಲದ ಡಕೋಟ ಜೀಪಿನ ಕತೆ. ಇದನ್ನು ನೀವು ಬೇಕಾದರೆ ರಹೀಮ್ನ ಕರುಣಾಜನಕ ಕತೆ ಅಂತಲೂ ಕರೆಯಬಹುದು. ಎಷ್ಟೋ ಸಲ ರಹೀಮ್ ಯಾಕಾಗಿ ಆ ಜೀಪನ್ನು ಖರೀದಿಸಿದ ಅನ್ನೋದು ನನ್ನನ್ನು ಈಗಲೂ ಒಗ್ಗಟ್ಟಾಗಿ ಕಾಡುತ್ತಿದೆ. 1999 ತೆರೆ ಕಂಡ ಜಯರಾಮ್ ನಟನೆಯ ಹಾಸ್ಯ ಮಲಯಾಳಂ ಚಲನಚಿತ್ರ ಪಟ್ಟಾಭಿಷೇಕಂನಲ್ಲಿ ಮರೆಯಾನೆ ನಾಯಕ ನಟನಿಗೆ ನೀಡುವ ಕಷ್ಟ ಕೋಟಲೆಗಳ ಇಮ್ಮಡಿಯಷ್ಟು ತೊಂದರೆಗಳನ್ನು ಆ ಜೀಪು ರಹೀಮ್ನಿಗೆ ನೀಡಿತ್ತು ಅನ್ನೋದಕ್ಕೆ ಒಳಾಲಿನಲ್ಲಿರುವ ಪ್ರತಿ ಕಂಬವು ಸಾಕ್ಷಿ ನುಡಿಯುತ್ತದೆ. ಒಳಾಲಿನ ಜನರು ಉಪ್ಪಿನಂಗಡಿಗೆ ಹೋಗಿ ಬರಲು ಹೆಚ್ಚಾಗಿ ಬಾಡಿಗೆ ಹೊಡೆಯುವ ಜೀಪುಗಳನ್ನೇ ನೆಚ್ಚಿಕೊಂಡಿದ್ದ ಜಾಯಮಾನವರು. ರಹೀಮ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಬಹುದೆಂಬ ಲೆಕ್ಕಾಚಾರದಿಂದ ಪುರಾತನ ಪಳೆಯುಳಿಕೆಯಂತಿದ್ದ ಆ ಜೀಪು ಖರೀದಿ ಮಾಡಿದ್ದಾಗಿರಬಹುದು ಅನ್ನೋದಕ್ಕೆ ನಂಬಲು ನಮ್ಮಲ್ಲಿ ಯಾವುದೇ ಬಲವಾದ ಕಾರಣಗಳೇ ಇರಲಿಲ್ಲ. ಯಾಕೆ ನಂಬಿಕೆ ಇರಲಿಲ್ಲ ಎಂಬುದಕ್ಕೆ ಇಲ್ಲಿ ನಿಮಗೆ ನಾನು ಹಲವು ಕಾರಣಗಳನ್ನು ಪುರಾವೆಗಳ ಸಹಿತ ಕೊಡಬಲ್ಲೆ. ಆ ಕಾಲದ ಬೇರೆಲ್ಲ ಜೀಪುಗಳು 1 ಲೀಟರ್ ಡೀಸೆಲ್ಗೆ 10 ರಿಂದ 12 ಕಿಲೋಮೀಟರ್ ಮೈಲೇಜ್ ಕೊಡುತ್ತಿದ್ದರೆ ರಹೀಮನ ಪುಷ್ಪಕ ವಿಮಾನವಿದೆಯಲ್ಲ 4 ಕಿಲೋಮೀಟರ್ಗೆ ಉಸಿರು ಬಿಡುತ್ತಿತ್ತು. ಎಂಜಿರಡ್ಕ ಸೂಪಿಯಾಕನ ಮಗ ದೂಜಿ ಹನೀಫ್ 1960ರ ಎಸ್ ಮಾಡೆಲ್ನ ನನ್ನ ಅಪ್ಪನ ಲಾರಿ ಅದಕ್ಕಿಂತ ಜಾಸ್ತಿ ಮೈಲೇಜ್ ಕೊಡುತ್ತದೆ ಮಾರಾಯ ಅಂತ ಆಗಾಗ ರಹೀಮನನ್ನು ಹಂಗಿಸುತ್ತಿದ್ದುದು ತಮಾಷೆಗಾದರೂ ಆತನ ಮಾತನ್ನು ನಾವು ಯಾರೂ ತಳ್ಳಿ ಹಾಕುವಂತಿರಲಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ಜೀಪಿನ ಡ್ರೈವರ್ ಸೀಟ್ ಕೆಳಭಾಗದಲ್ಲಿ ಯಾವಾಗಲೂ 5 ಲೀಟರ್ ಡೀಸೆಲನ್ನು ಕ್ಯಾನಿನಲ್ಲಿ ತುಂಬಿ ಇಟ್ಟಿರುವುದನ್ನು ನಾವೆಲ್ಲ ಹಲವು ಬಾರಿ ಗಮನಿಸಿದ್ದಿದೆ. ಅದಕ್ಕಿಂತಲೂ ತಮಾಷೆಯ ಸಂಗತಿ ಎಂದರೆ ಇನ್ನೊಂದು 20 ಲೀಟರ್ ಕ್ಯಾನ್ ತುಂಬ ನೀರು ಸಂಗ್ರಹಿಸಿ ಯಾವಾಗಲೂ ಜೀಪಿನಲ್ಲಿಡಲೇಬೇಕಿತ್ತು. ಪ್ರತಿ 4 ಕಿಲೋಮೀಟರ್ಗೆ ಜೀಪು ನಿಲ್ಲಿಸಿ ಇಳಿದು ರೇಡಿಯೇಟರ್ಗೆ ನೀರು ತುಂಬಿಸಿ ತುಂಬಿಸಿ ರೋಸಿ ಹೋಗಿ ಚಾಲಕ ಕೆಲಸಕ್ಕೆ ತಿಲಾಂಜಲಿ ಇಟ್ಟವರ ಸಂಖ್ಯೆ 6 ತಿಂಗಳಲ್ಲಿ ಬರೋಬ್ಬರಿ 8. ಸಿಡಿಲು ಬಡಿದ ತೆಂಗಿನ ಕೊಂಬೆಯಂತಿದ್ದ ಆ ಜೀಪಿನ ಚಾಲಕನಾಗಿ ಅತಿ ಹೆಚ್ಚು ಕಾಲ ಅಂದರೆ 2 ತಿಂಗಳ ಕಾಲ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ದಿನದೂಡಿದ ದಿನೇಶ ಒಂದು ಇಳಿ ಸಾಯಂಕಾಲದ ದಿನ ನಜೀರಾಕನ ಅಂಗಡಿ ಮುಂದಿನ ಅಂಗಳದಲ್ಲಿ ನಮ್ಮೆಲ್ಲರ ಮುಂದೆ ರಹೀಮನಿಗೆ ಜೀಪಿನ ಕೀಲಿಯನ್ನು ಹಸ್ತಾಂತರಿಸಿ ನನ ಯಂಕಾವಂತ ಎಂದು ಬಹಿರಂಗವಾಗಿ ರಾಜೀನಾಮೆ ನೀಡಿದ ಮರುದಿನದಿಂದ ರಹೀಮನೇ ಖುದ್ದು ಜೀಪು ಚಾಲಕನಾಗಿ ಕಣಕ್ಕಿಳಿದದ್ದು ನೋಡಿ ನಾವೆಲ್ಲ ಗೊಳ್ಳೆಂದು ನಕ್ಕಿದೆವು. ಆಗಿನ ಕಾಲದಲ್ಲಿ ಉಪ್ಪಿನಂಗಡಿಯಿಂದ ಒಳಾಲಿಗೆ ಬರಲು ಉಪ್ಪಿನಂಗಡಿ ಅಂಚೆ ಕಚೇರಿ ಮುಂಭಾಗದಲ್ಲಿ ಬಾಡಿಗೆ ಜೀಪಿನವರು ಕ್ಯೂ ವ್ಯವಸ್ಥೆ ಪಾಲಿಸುತ್ತಿದ್ದದ್ದು, ರಹೀಮನ ಡಕೋಟ ಕ್ಯೂಗೆ ಬಂದಾಗ ಅಲ್ಲಿದ್ದ ಪ್ರಯಾಣಿಕರೆಲ್ಲ ಏನೋ ಕೆಲಸ ಮರೆತವರಂತೆ ಗಡಿಬಿಡಿಯಿಂದ ಆ ಕಡೆ ಈ ಕಡೆ ಜಲ್ಲಾಪಿಳಿಯಾಗಿ ಚದುರಿ ಹೋಗುತ್ತಿದ್ದದ್ದು, ಕೊನೆಗೆ ಗತ್ಯಂತರವಿಲ್ಲದೆ ರಹೀಮ ಕೈಗೆ ಸಿಕ್ಕಿದ ಒಂದೆರಡು ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಒಳಾಲಿಗೆ ಪ್ರಯಾಣ ಬೆಳೆಸುತ್ತಿದ್ದ ವಿಚಾರ ಖೇದಕರ ಎನಿಸಿದರೂ ಸತ್ಯ. ಆಯನ ಜೀಪುಡು ಪೋಪು ನಡೆದಲ ನಡತ್ತೊಂದು ಪೋಂಡ ಬೇಗ ಉಬಾರ್ಗೆ ಎತ್ತೊಳಿ. ಅಂದರೆ ಆತನ ಜೀಪಿನಲ್ಲಿ ಹೋಗೋದಕ್ಕಿಂತ ನಡೆದುಕೊಂಡು ಹೋದರೆ ಅದಕ್ಕಿಂತ ಬೇಗ ಉಪ್ಪಿನಂಗಡಿ ತಲುಪಬಹುದು ಎಂಬ ಅಂತ ರಹೀಮನ ಜೀಪು ಕಂಡ ಕೂಡಲೇ ಜೀಪು ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಕೂಚಿಮೋಡಿ ನಮ್ಮ ಕಿವಿಯ ಹತ್ತಿರ ಬಂದು ಮೆಲ್ಲಗೆ ಉಸುರಿಸುತ್ತಿದ್ದನ್ನು ಕೂಚಿಮುಡಿ ನಮ್ಮ ಕಿವಿಯ ಹತ್ತಿರ ಬಂದು ಮೆಲ್ಲಗೆ ಉಸುರುತ್ತಿದ್ದನ್ನು ವೃತ್ತಿ ಮಾತ್ಸರ್ಯದ ಮಾತು ಅಂತ ಸುಲಭವಾಗಿ ತಳ್ಳಿಹಾಕುವಂತಿರಲಿ. ರಹೀಮನ ಜೀಪಿನ ನಾಡಿ ಮಿಡಿತದ ಅರಿವಿಲ್ಲದ ಯಾರಾದರೂ ಜೀಪನ್ನು ಚಾಲನೆ ಮಾಡಿದರೆ ಅಂದರೆ ಅಪಘಾತ ಗ್ಯಾರಂಟಿ ಎಂಬ ಮಾತು ಆಗ ನಮ್ಮಲ್ಲಿ ಪ್ರಚಲಿತದಲ್ಲಿತ್ತು. ಯಾಕೆಂದರೆ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆಳೆಯಿತು ಎಂಬ ಜೀಪಿನ ಸ್ಟೇರಿಂಗ್ ಅನ್ನು ಬಲಕ್ಕೆ ತಿರುಗಿಸಿದರೆ ಜೀಪು ಎಡಕ್ಕೂ ಸ್ಟೇರಿಂಗ್ ಅನ್ನು ಎಡಕ್ಕೆ ತಿರುಗಿಸಿದರೆ ಜೀಪು ಬಲಕ್ಕೂ ಹೊರಳುತ್ತಿತ್ತು. ವಿಚಿತ್ರ ನೋಡಿ, ಎದುರುಗಡೆಯಿಂದ ನೋಡಿದಾಗ ಉಪ್ಪಿನಂಗಡಿ ಮಕ್ಕೆ ಜಾತ್ರೆಗೆ ಕುಣಿಯಲು ಬರುತ್ತಿದ್ದ ಕಲ್ಲಡ್ಕ ಗೊಂಬೆಯಂತೆ ಕಾಣುತ್ತಿದ್ದ, ಪಕ್ಕದಿಂದ ನೋಡಿದರೆ ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ ನೋಡಿದ ಕೈಕಾಲು ಮುರಿದು ಕುಸಿದು ಬಿದ್ದ ಡೈನೋಸರ್ ನಂತಿದ್ದ ಜೀಪನ್ನು ಬಾಳೆಹಿತ್ತಲು ಅಜೀಜ್ ಒಮ್ಮೆ ರಹೀಮನ ಜೊತೆ ಜಿದ್ದಿಗೆ ಬಿದ್ದಾಗ ನಮ್ಮ ತೋಟಕ್ಕೆ ಬರುವ ಕಾಗೆ ಕೋತಿಗಳನ್ನು ಓಡಿಸಲು ಬೆರ್ಚಪ್ಪನಂತೆ ಉಪಯೋಗಿಸಲು ಮಾತ್ರ ನಿನ್ನ ಜೀಪು ಲಾಯಕು ಅಂದಾಗ ಮರು ಮಾತನಾಡದೆ ರಹೀಮು ಪೆಚ್ಚು ಮೋರೆ ಹಾಕಿ ಹೋಗಿದ ನನ್ನ ಸ್ಮೃತಿ ಪಟಲದಲ್ಲಿ ಇನ್ನೂ ಅಚ್ಚಳಿಯದೇ ನಿಂತಿದೆ.
ಒಮ್ಮೆ ರಹೀಂ ಜೀಪಿನಲ್ಲಿ ಪಲ್ಲ ಹನೀಫನ ಬಾಳೆಕಾಯಿ ಲೋಡಿಗೆ ಧರ್ಮಸ್ಥಳದ ಮುಖಾಂತರ ಅಕ್ಕಿಂಜಿಗೆ ಹೋಗಬೇಕಾಗಿ ಬಂದಾಗ ಧರ್ಮಸ್ಥಳದ ಸ್ಥಾನಗ್ರಹದ ಹತ್ತಿರ ಜನ ಸೇರಿಕೊಂಡು ಮ್ಯೂಸಿಯಂನಿಂದ ಕದ್ದುಕೊಂಡು ಬಂದಿರಬಹುದೆಂಬ ಅನುಮಾನದಿಂದ ಇವರನ್ನು ಅಟ್ಟಾಡಿಸಿಕೊಂಡು ಬಂದಾಗ ಹನೀಫ್ ಓಡಿದ ಸ್ಪೀಡನ್ನು ಏನಾದರೂ ಸ್ಪೀಡೋಮೀಟರ್ನಿಂದ ಅಳೆದಿದ್ದಲ್ಲಿ ಬೋಲ್ಟ್ ಬಿಡಿ ಕಂಬಳದ ಕಾರ್ಕಳ ಶ್ರೀನಿವಾಸರ ದಾಖಲೆ ಅಳಿಸಿ ಹೋಗಬತ್ತಿತ್ತು. ಈ ಬಗ್ಗೆ ಅವರಿಗೆ ಏನೂ ಗೊತ್ತೇ ಇಲ್ಲದ ನಮ್ಮೂರಿನ ಸೂರದ್ರೂಪಿ ತರುಣ ಪಿ ಬಿ ಇಸಾಕೊಮ್ಮೆ ಕುಂಟುತ್ತಾ ಎಂಜಿರಟ್ಕದ ಕಡೆ ಬರುತ್ತಿದ್ದು ಏನಾಯಿತು ಅಂತ ಕೇಳಿದಕ್ಕೆ ಪೂರ್ಣಚಂದ್ರ ತೇಜಸ್ವಿಯವರ ಕಥೆಗಳಲ್ಲಿ ಬರುವ ಹಳೆ ಲಡ್ಕಾಸ್ ಜೀಪಿನಲ್ಲಾದರೂ ಹೋಗಬಹುದು, ಈ ರಹೀಮನ ಜೀಪಿನಲ್ಲಿ ಇನ್ನು ಮುಂದೆ ಹೋಗೋ ಪ್ರಶ್ನೆಯೇ ಇಲ್ಲ ಅನ್ನುತ್ತಾ ಶಪಿಸುತ್ತಾ ಹೋಗಿದ್ದನ್ನು ನೆನಪಿಸಿಕೊಂಡು ಅಂಗಡಿ ಡಿಕೆಯ ಈಗಲೂ ನಮ್ಮಲ್ಲಿ ನಗೆಯ ಬುಗ್ಗೆಯನ್ನು ಅರಳಿಸುತ್ತಾರೆ. ಇನ್ನು ಸಿ ಎಚ್ ಮಜೀದ್ ಮತ್ತು ಅನ್ವರ್ ಸಾದತ್ ಬಜತ್ತೂರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಲು ಪುತ್ತೂರು ಆರ್ ಟಿ ಒ ಕಚೇರಿಗೆ 4-5 ಬಾರಿ ಎಡತಾಕಿದರೂ ಪ್ರತಿ ಬಾರಿ ಟ್ರಯಲ್ಸ್ನಲ್ಲಿ ಪಾಸಾಗಲು ರಹೀಮನ ಜೀಪ್ನಲ್ಲಿ ಡ್ರೈವಿಂಗ್ ಕಲಿತದ್ದೇ ಪ್ರಮುಖ ಕಾರಣ ಅನ್ನೋದು ಆರ್ ಟಿ ಒ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಗುಡ್ಡೆ ಅಬ್ಬುಕ್ಕರ ಕಣ ಆಪಾದನೆ. ಎಂತಹ ಜೀಪು, ಬೈಕ್, ಸೈಕಲ್ನಲ್ಲಿ ನಾನಾ ತರಹದ ಚಮತ್ಕಾರಗಳನ್ನು ಮಾಡುತ್ತಿದ್ದ ಸೈಕಲ್ ಬ್ಯಾಲೆನ್ಸ್ ಬಾಬು ರಹೀಮನ ಬಂಡಿ ಏರಿ ಅರ್ಧದಲ್ಲಿ ಕೈಚೆಲ್ಲಿ ಕುಳಿತದ್ದು ಇಂದಿಗೂ ನಮಗೆಲ್ಲ ಒಂದು ಸೋಜಿಗವೇ ಸರಿ. ಇಷ್ಟೆಲ್ಲ ಕರುಣಾಜನಕ ಕಥೆಗಳನ್ನು ತನ್ನ ಒಡಲಲ್ಲಿರಿಸಿಕೊಂಡಿದ್ದ ರಹೀಮನ ಡಕೋಟ ಎಕ್ಸ್ಪ್ರೆಸ್ ಒಂದು ಚುಮ್ಮು ಚುಮ್ಮು ಚಳಿಯ ಮುಂಜಾನೆಯಂದು ಇದ್ದಕ್ಕಿದ್ದಂತೆಯೇ ಒಳಾಲಿನ ಪರಿಸರದಿಂದ ದಿಢೀರನೆ ನಾಪತ್ತೆಯಾಗಿದ್ದು ಈ ಬಗ್ಗೆ ಇಂದಿಗೂ ರಹೀಮ ತನ್ನ ಜೀಪಿನ ಕಥೆ ಏನಾಯಿತು ಅನ್ನೋದನ್ನು ಯಾರಿಗೂ ಗುಟ್ಟು ಬಿಟ್ಟು ಕೊಟ್ಟೇ ಇಲ್ಲ. ರಹೀಮನ ಡಕೋಟ ಜೀಪು ನಾಪತ್ತೆಯಾದ ಕಥೆಯನ್ನು ಈಗ ಶ್ರೀಧರ್ನ ಸಸ್ಪೆನ್ಸ್ ಸಾಲಿಗೆ ಸೇರಿಸಿ ಬಿಡಲಾಗಿದೆ. ಒಟ್ಟಿನಲ್ಲಿ ಸುಮಾರು 6 ತಿಂಗಳ ಕಾಲ ನಮಗೆಲ್ಲ ಭರಪೂರ ಮನೋರಂಜನೆಯನ್ನು ಒದಗಿಸಿದ ರಹೀಮನ ಜೀಪಿನ ಕತೆ ಈ ದಿನ ಯಾವುದೋ ಮಲಯಾಳಂ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದ್ದ 2001 ತೆರೆ ಕಂಡ ಈ ಪರಕ್ಕುಂ ತಳಿರ ಈ ಚಿತ್ರ 2002 ಕನ್ನಡದಲ್ಲಿ ಡಕೋಟ ಎಕ್ಸ್ಪ್ರೆಸ್ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿ ಬಿಡುಗಡೆಯಾಗಿತ್ತು. ಚಿತ್ರ ನೋಡುವಾಗ ಯಾಕೋ ಇದ್ದಕ್ಕಿಂತಂದೇ ನೆನಪಾಯಿತು. ಈ ಚಿತ್ರ ಬಿಡುಗಡೆಯಾಗುವ 2-3 ಮುಂಚೆಯೇ ಒಳಾಲಿಗರಾದ ನಮಗೆ ರಹೀಮನ ಮುಖಾಂತರ ನೈಜ ಡಕೋಟ ಎಕ್ಸ್ಪ್ರೆಸ್ನ ಅನುಭವವಾಗಿತ್ತು ಎಂದರೆ ಅತಿಶಯೋಕ್ತಿಯಲ್ಲ. ಸಲೀಂ ಅಬ್ಬಾಸ್ ವಲಾಲ್ ಡೈರಿ ಸೆನ್.